आकाशवाणी ಕೇಳಿ ಕಥಾನಾಟಕ ಡಾಂಬರು ಬಂದುದು. ಮೂಲ ಸಣ್ಣ ಕಥೆ ದ್ಯಾವನೂರು ಮಹಾದೇವ. ಬಾನುಲಿ ರೂಪ ನಾರಾಯಣ ರಾಯಚೂರ್. ನಿರ್ದೇಶನ ಎಚ್ ಎಸ್ ಸರಸ್ವತಿ. ಶ್ರೋತೃಗಳಿಗೆ ನಮಸ್ಕಾರ. ಈಗ ನಾ ಹೇಳ್ತಾ ಇರೋದು ಒಂದು ಹಳ್ಳಿ ಕಥೆ, ಹಳ್ಳಿ ಪ್ರಸಂಗ ಅಥವಾ ಹಳ್ಳಿ ಪೇಚಾಟ ಅಂತಲೂ ನೀವು ಇಟ್ಕೋಬಹುದು. ಎಷ್ಟೋ ವರ್ಷಗಳಿಂದ ಮಣ್ಣು ರಸ್ತೆ ಇರೋ ನಮ್ಮ ಹಳ್ಳಿಗೆ ಈಗ ಡಾಂಬರ್ ಕಾಣೋ ಯೋಗ ಬಂದಿದೆ. ಈ ಡಾಂಬರ್ ರಸ್ತೆ ಕಥೆ ಕೇಳೋಕೆ ನಿಮ್ಗೆ ಸಮಯ ಇದೆ ಅಲ್ವಾ? ಹಾಗಾದರೆ ಹೇಳ್ತೀನಿ ಕೇಳಿ. ನಮ್ಮ ಹಳ್ಳಿನು ಯಾವುದಕ್ಕೂ ಹೇಳ್ಕೊಳ್ಳುವಂಥ ಹಳ್ಳಿ ಅಲ್ಲ. ಎಣಿಸಿದ್ರೆ ಅಬ್ಬಬ್ಬ ಅಂದರೆ 80 ಮನೆಗಳು ಇದ್ದಿತ್ತು. ಊರಿಂದ ಚಕ್ಕಡಿ ಮಾತ್ರ ಓಡಾಡೋಕ್ಕೆ ಲಾಯಕ್ಕಾದ ಓಣಿ ಥರ ಹೊಂಟ ಹಾದಿ 3 ಮೈಲಿ ದೂರ ಹೋಗಿ ಬಸ್ ಓಡಾಡೋ ದೊಡ್ಡ ರಸ್ತೆಗೆ ಸೇರಿಕೊಳ್ತದೆ. ಇನ್ನು ಇಲ್ಲಿನ ಜನ ಅವರ ಓದು ಬರಹದ ಬಗ್ಗೆ ಹೇಳಬೇಕಂದ್ರೆ, ನಂಜನಗೂಡಲ್ಲೋ ಮೈಸೂರಲ್ಲೋ SSLC ಓದಿ ಬಂದ 4-6 ಜನರು ಈ ಹಳ್ಳಿಯಲ್ಲಿದ್ದಾರೆ. ಅದೇ ನಮ್ಮ ಲಕುಮ, ರಾಜಪ್ಪ, ಮಾದ, ಶಂಭು ಹೀಗೆ. ಆದರೆ ಈ ಹೆಸರುಗಳಿಗೂ ಊರ ಪಟೇಲರಿಗೂ ಸಂಬಂಧ ಅಷ್ಟಕ್ಕಷ್ಟೆ. ನಿನ್ನೆ ಮೊನ್ನೆ ಹುಟ್ಟಿದ ಈ ತುಂಡುಗಳು ಅವರು ಎದುರು ತಲೆ ಎತ್ತಿ ನಿಲ್ಲೋದನ್ನು ತಿರುಗೋದನ್ನು ಪಟೇಲರು ಹೆಂಗೆ ಸಹಿಸ್ಯಾರು? ಅಲ್ಲದೆ ಈ ಹೈಕಳು ಬೇರೆ, ಮೇಲ್ಜಾತಿ ಕೀಳ್ಜಾತಿ ಅನ್ನದೆ ಒಂದೇ ಹೊಟ್ಟೆಯಿಂದ ಹುಟ್ಟಿದ ಮಕ್ಕಳ ಥರ ಆ ದಲಿತ ಲಕುಮನೊಡನೆ ತಿರುಗೋದನ್ನು ಹಿಡಿದು ಅವರವರ ಅಪ್ಪಂದ್ರ ಮೂಲಕ ಬಯಸಿದರು. ಅಪ್ಪಂದ್ರ ಮಾತು ಕೇಳ್ತವೆ ಅವು. ಇಂಥ ಸಂದರ್ಭದಲ್ಲಿ ಊರಿಗೆ ಡಾಂಬರ್ ರೋಡ್ ಆಗಬೇಕು ಅಂತ ಮೇಲಿಂದ ಆರ್ಡರ್ ಬಂತು. ಪಟೇಲ್ರ ಮೈ ಇದ್ದಷ್ಟು ಹಿಗ್ಗಿತು. ಕಿಚ್ಚು ಹತ್ತಿಕೊಂಡಂಗ ಊರಿಗೆಲ್ಲ ಸುದ್ದಿ ಹಬ್ಬಿತು. ಇದಕ್ಕೆಲ್ಲ ಹಿನ್ನೆಲೆ ಅಂದರೆ 7-8 ವರ್ಷಗಳ ಹಿಂದೆ ಮಂತ್ರಿಗಳು ಸರಿ ಮಾಡ್ಲ ಮಿನಿಸ್ಟರ್ ಬತ್ತವ್ರೆ, ನಿಂಬೆ ಹಣ್ಣು ಹಾರ ಎಲ್ಲ ರೆಡಿ ಆಯ್ತಾ? ಎಲ್ಲ 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 ರೆಡಿ ಆಯ್ತಾ ಬುದ್ದಿ? ಆ ಮೈಕ್ ಸೆಟ್ನವರು ಅದೇ ಕಂಡ್ಲ ನಿನ್ ಮೈಕ್ ಹಸುರ ಮಿನಿಟ್ ಬಂದೇ ಹುಡುಗ ಕಾಣ್ತದೆ ನೋಡ್ರಿ. ಅಲ್ಲಿ ಬರ್ಬೇಕು ಬರ್ಬೇಕು. ಏ ಇತ್ ಕಡೆ ಬನ್ನಿ ಬುದ್ದಿ, ನಾನು ಅರ್ಜೆಂಟ್ ಆಗಿ ನಂಜನಗೂಡಿಗೆ ಹೊರಡಬೇಕು. ಚಕ ಚಕ ಅಂತ 5 ನಿಮಿಷದೊಳಗೆ ಮುಗಿಸಿರಿ. ಮಾನ್ಯ ಮಂತ್ರಿ ಮಹೋದಯರೇ, ಮಹಾಜನಗಳೇ, ಹಿರಿಯರೇ, ಹೆಂಗಸ್ರೇ, ಊರಿನ ಸಮಸ್ತ್ರೆ, ಇವತ್ತು ನಮಗೆಲ್ಲ ನಮ್ಮಳ್ಳಿಗೆಲ್ಲ ಮಾಸುದಿನ. ಯಾಕಂದ್ರೆ ಮಾನ್ಯ ಮಂತ್ರಿಗಳು ನಮಗೇನೆಲ್ಲ ಮಾಡಿದ್ದಾರೆ ಅಂದರೆ ಅದನ್ನು ಹೇಳೋದಕ್ಕೆ 1 ಗಂಟೆ ಅಲ್ಲ, 10 ಗಂಟೆ ಅಲ್ಲ, 1 ದಿನನಾದರೂ ಸಾಲದು. ಮೇಲಾಗಿ ಅವ್ರ ಹತ್ರ ಈಗ ಟೇಮೂ ಇಲ್ಲ, ಅದಕ್ಕೆ ನೇರವಾಗಿ ಇಸಿಯಕ್ಕೆ ಬಂದ್ಬಿಡ್ತೀನಿ. ಮುಖ್ಯವಾಗಿ
ಈಗ ನಮ್ಮವ್ರಿಗೆ ಡಾಂಬೂರ್ ರೋಡ್ಗಳು ಬಹಳ ಅಗತ್ಯವಾಗಿ ಬೇಕಾಗವೆ. ಅದಕ್ಕೆ ದಯವಿಟ್ಟು ನಮ್ಮ ಮಂತ್ರಿ ಮಹೋದಯರು ಮನಸ್ಸು ಮಾಡಿ ನಮ್ಮೂರಿಗೆ ಡಾಂಬರ್ ಬರೋ ಹಂಗೆ ನಮಗೆ ಮಂಜೂರಾತಿ ಮಾಡಿಕೊಡ್ಬೇಕು ಅಂತ ತಮ್ಮೆಲ್ಲರ ಪರವಾಗಿ ಮಂತ್ರಿಗಳನ್ನ ಕಳಕಳಿಯಿಂದ ಕೇಳ್ಕೊಳ್ತಾ ಇವ್ನಿ. ಈಗ ಮಂತ್ರಿಗಳು ನಮ್ಮನ್ನೆಲ್ಲ ಉದ್ದೇಶಿಸಿ ಉದ್ದ ಭಾಷಣ ಅಲ್ಲದೆ ಇದ್ರು ಪುಟ್ಟದಾಗಿ ಒಂದೆರಡು ಮಾತು ಹೇಳಬೇಕು ಅಂತ ಕೋರ್ಕೊಳ್ತಾ ಇವ್ನಿ. ಊರ ಪಟೇಲ್ರೇ, ಹಿರಿಯರೇ, ಹೆಂಗಸರೇ ಮತ್ತು ಬಂಧುಗಳೇ, ನಿಮ್ಮೂರಿಗೆ ಡಾಂಬರ್ ಬೇಕು ಅನ್ನೋದು ಬಹಳ ದಿನಗಳ ಬೇಡಿಕೆ. ನೀವುಗಳೆಲ್ಲ ಕಷ್ಟ ಪಟ್ಕೊಂಡು ಮಡ್ ರೋಡ್ಗಳಲ್ಲಿ ತಗ್ಗು ದಿಣ್ಣಿಗಳಲ್ಲಿ ಓಡಾಡೋದು ನೋಡಿದ್ರೆ ತುಂಬಾನೇ ನೋವಾಗ್ತದೆ. ಅದಕ್ಕೆ ಈ ವೇದಿಕೆಯಿಂದ ನಿಮಗೆಲ್ಲ ಆಶ್ವಾಸನೆ ನೀಡ್ತೀನಿ, ನಿಮ್ಮೂರಿಗೆ ಆದಷ್ಟು ಬೇಗ ಡಾಂಬರ್ ಬರೋ ಹಾಗೆ ವ್ಯವಸ್ಥೆ ಮಾಡ್ತೀನಿ. ಮಹಾಜನಗಳೇ, ನೀವು ಮಾತ್ರ ನಮ್ಮ ಕೈ ಬಿಡಬಾರದು. ಪಟೇಲ್ರೆ, ನಾಳೆನೇ ನೀವು ಬೆಂಗಳೂರಿಗೆ ಬನ್ನಿ. ಹಾಗಾಗಿ ನಿಮ್ಮ ಕೆಲಸ ಮಂಜೂರು ಮಾಡಿಸೋ ಜವಾಬ್ದಾರಿ ನಂದು. ಮಂತ್ರಿಗಳ ಈ ಸಭೆ ಮುಗಿತಾ ಇದ್ದ ಹಾಗೆ ನಮ್ಮ ಊರು ಪಟೇಲ್ರು ಬೆಂಗಳೂರು ಬಸ್ ಹತ್ತೇ ಬಿಟ್ರು. ಅಷ್ಟೇ ಅಲ್ಲ, ರೋಡಿಗೆ ಡಾಂಬರ್ ಹಾಕೋ ಕೆಲಸದ ಕಾಂಟ್ರಾಕ್ಟ್ ಅನ್ನ ತಮ್ಮ ಹೆಸರಿಗೆ ಮಾಡಿಕೊಂಡು ಬಂದ್ರು. ದುಡ್ಡು ಬಿಡುಗಡೆ ಮಾಡಿಸ್ಕೊಂಡು ಬಂದ್ರು. ಒಟ್ಟಿನಲ್ಲಿ ಪಟೇಲ್ರು ಒಳ್ಳೆ ನಗೆ ಬೀರ್ತಾ ಬಂದ್ರು. ಇನ್ನ ಹಳ್ಳಿ ನೋಡಿ, ಈ ಸುದ್ದಿ ಜೊತೆಗೆ ಸ್ವಲ್ಪ ಮಸಾಲೆನೂ ಸೇರಿಕೊಂಡು, ಅಯ್ಯೋ ಪಟೇಲ್ರು ರೋಡ್ ಕಾಂಟ್ರಾಕ್ಟ್ ಹೊಡ್ಕೊಂಡ್ಬಿಟ್ರಂತೆ, ಇನ್ನೇನೋ ತಿಂಗಳಾನ ಗಟ್ಟಲೆ ಯಾರ ಕೆಲ್ಸಕ್ಕೂ ಕೈ ಬಾಯಿ ನೋಡೋ ಹಾಗೆ ಇಲ್ಲ. ಸರ್ಕಾರಿ ದುಡ್ಡಲ್ಲಿ ಸ್ವಲ್ಪ ದುಡ್ಡನ್ನ ಮಿಗಿಸಿ ದೇವಸ್ಥಾನದ ಜೀರ್ಣೋದ್ಧಾರ ಮಾಡ್ತಾರಂತೆ ಅನ್ನೋ ಸುದ್ದಿ ಹಟ್ಟಿ ಹಟ್ಟಿಗೂ ಹರಡ್ತು. ಸ್ವಲ್ಪ ದಿವಸಕ್ಕೆ ಹಳ್ಳಿ ತುಂಬ ಸಾಕಷ್ಟು ಮಂದಿಗೆ ನೆರಳು ನೀಡ್ತಾ ಇದ್ದಂಥ ಆ ಅರಳಿ ಮರಗಳು ನೆಲ ಕಂಡ್ವು. ಆ ಅರಳಿ ಮರಗಳು ಇದ್ವು ಅನ್ನೋದಕ್ಕೆ ಎಲ್ಲೂ ಎಳ್ಳಷ್ಟು ಸುಳಿವೆ ಉಳಿಲಿಲ್ಲ. ಅವು ಇದ್ದಂಥ ಸ್ಥಳದಲ್ಲಿ ಈಗ ದೈತ್ಯಾಕಾರದ ಕಲ್ಲು ಚಕ್ರದ ಮಿಷಿನ್ಗಳು ಹೊಗೆ ಉಗುಳ್ತಾ ಓಡಾಡ್ತಿವೆ. ಊರಿಗೂರೇ ಆ ಧೂಳು ಹೊಗೆಗೆ ಕಪ್ಪಾಗಿ ಹೋಯ್ತು. ಆ ಮಿಷಿನ್ ಓಡಾಡೋ ಚಂದಕ್ಕೆ ನಮ್ಮ ಹಳ್ಳಿ ಹೈಕ್ಳು ಹುಚ್ಚೆದ್ದು ಕುಣಿದಾಡಿದ್ದೇ ಕುಣಿದಾಡಿದ್ದು. ಅದು ಬಿಡಿ, ಆ ಕಲ್ಲು ಚಕ್ರದ ಮಿಷಿನ್ನ ಕಪ್ಪು ಹೊಗೆಗೆ ದೂರದಿಂದ ನೋಡಿದ್ರೆ ಊರವರ ಗುರ್ತೇ ಸಿಗದಂಗಾಯ್ತು. ಹತ್ರ ಬಂದು ಒಬ್ಬರಿಗೊಬ್ಬರು ಪರಸ್ಪರ ಮಾತನಾಡಿದ್ರೆ ಅವ್ರು ಇವರು, ಇವರು ಅವರು ಅನ್ನೋದು ಗೊತ್ತಾಗ್ತಿತ್ತು. ಒಟ್ಟಿನಲ್ಲಿ ನಮ್ಮ ಹಳ್ಳಿ ಡಾಂಬರ್ ರೋಡಿನ ಕೆಲಸ ಭರದಿಂದ ಸಾಕ್ತು ಅಂತ ಇಟ್ಕೊಳ್ಳಿ. ಕೆಲ್ಸದ ಮೇಲೆ ನಿಗಾ ಇಡ್ಲ ಅಂದ್ರೆ ಯಾರ್ಯಾರ್ದೋ ಮೇಲೆ ನಿಗಾ ಇವಂದು. ಬಂದೆ ಪಟೇಲ್ರೆ, ನೀರ್ ಸಿಂಪಡಿಸೋದಕ್ಕೆ ವಾಟರ್ ಟ್ಯಾಂಕ್ ಬಂದಿರ್ಲಿಲ್ಲ, ಅದನ್ನ ವಿಚಾರಿಸೋದಕ್ಕೆ ಹೋಗಿದ್ದೆ.
ಆ ದಗ್ ದಗ್ ಮೆಸಿನೋ ಜಲ್ಲಿ ಟಾರು ಮರಳು ಗೂಡ್ಸ ಮೆಸಿನೋ ಎಲ್ಲ ಬಂದೈತಾ? ಎಲ್ಲ ಸಿದ್ಧವಾಗಿವೆ, ಏನು ಯೋಚನೆ ಮಾಡ್ಬಿಡಿ, ಎಲ್ಲ ಜವಾಬ್ದಾರಿ ನನಗ್ ಬಿಟ್ಬಿಡಿ. ಉಪ್ಪಿಟ್ಟು ದೋಸೆ ಐಸಾ, ಮುಂದಕ್ಕೆ ತಳ್ಳು ಐಸಾ. ಇದು ನಮ್ಮ ಹಳ್ಳಿ ಡಾಂಬರ್ ರೋಡಿನ ಕಥೆ. ಇನ್ನು ಹಳ್ಳಿ ಮಕ್ಕಳು ಸ್ಕೂಲ್ ಬಿಟ್ಟ ಮೇಲೆ ಅವು ಇಲ್ಲೇ ಜಮಾಯಿಸ್ತವೆ. ದೊಡ್ಡವರೇನಾದರೂ ಸ್ವಲ್ಪ ಗದರಿಸಿದ್ರೆ ದೂರ ಹೋಗ್ತಾವಷ್ಟೇ. ಒಂಚೂರು ದೊಡ್ಡವರು ಆಚೆ ಈಚೆ ಆದ್ರೆ ಸಾಕು, ಮತ್ತೆಲ್ಲ ಹೈಕಳು ಅಲ್ಲೇ ಸೇರ್ತವೆ. ಒಟ್ಟಿನಲ್ಲಿ ಹೈಕ್ಳೆಲ್ಲ ಸಂಜೆ ಕಳೆಯೋದು ಈ ಟಾರ್ ಕಾಯಿಸೋವಲ್ಲೇ. ಕತ್ತಲು ಇಳಿದು ಭಾಳ ಹೊತ್ತಾದರೂ ಹಟ್ಟಿಗೆ ಹೋಗೋಕ್ಕಿಲ್ಲ ಅಂತವೆ. ದೊಡ್ಡವರೇ ಊರು ಮುಂದಲಿಗೆ ಬಂದು ಅವಕ್ಕೆ ನಾಲ್ಕು ಬಡದಾದರೂ ತಮ್ಮ ತಮ್ಮ ಜೊತೆ ಕರ್ಕೊಂಡು ಹೋಗ್ಬೇಕು. ಹೀಗೆ ಕರ್ಕೊಂಡು ಹೋಗುವಾಗ ಹೈಕ್ಳುಗಳ ಕೈನ ಹಿಡಿದ್ರೆ ಆ ಮಕ್ಕಳ ಕೈಗೆ ಅಂಟಿದ ಟಾರು ದೊಡ್ಡವ್ರಿಗೆ ಮೆತ್ಕೊಳ್ತಿತ್ತು. ಒಂದ್ಸರಿ ಏನಾಯ್ತಂತೀರಿ, ಸ್ಕೂಲ್ ಬಿಟ್ಟು ಡಾಂಬರ್ ಆಟ ಆಡ್ತಿದ್ದ ಮಗನ್ನ ನಮ್ಮ ರಂಗಪ್ಪ ಎರಡು ಕೊಟ್ಟು ಎಳ್ಕೊಂಡು ಬರ್ತಿದ್ದಾಗ ಅಳೋಕ್ ಶುರು ಮಾಡಿದ ಮಗ ಬಾಯಿ ಕೈ ಇಟ್ರ ಅಳುನ ನಿಂತು ಹೋಗ್ಬೇಕ. ಆ ಮಗನ ಕೈಯಲ್ಲಿದ್ದ ಡಾಂಬರು ಬಾಯಿನೇ ಬಂದ್ ಮಾಡಿಬಿಟ್ಟಿತ್ತು. ಇದು ಒಂದ್ ತಮಾಷೆ ಆಯ್ತಾ. ಇನ್ ನಮ್ಮ ಯಂಕನ ಕಥೆನೇ ಬೇರೆ ಬಿಡ್ರಿ. ಯಂಕನ್ಗೆ ಡಾಂಬರ್ನ ಉಂಡೆ ಮಾಡೋ ರೂಢಿ ಇತ್ತು. ಒಮ್ಮೆ ಈ ಉಂಡೆ ಮಾಡಿದ್ದ ಡಾಂಬರ್ನ ಇಟ್ಕೊಂಡು ಯಂಕ ಒಂದು ಒಳ್ಳೆ ಐಡಿಯಾ ಮಾಡ್ದ. ತನ್ನ ಮನೆಯೊಳಗಿದ್ದ ತೂತು ಮಡಿಕೆಗೆ ಈ ಡಾಂಬರ್ನ ಒಯ್ದು ಮೆತ್ತಿದ. ಸುರಿತಾ ಇದ್ದ ನೀರು ನಿಂತ ಹೋಗ್ಬೇಕ. ಇದಾದ ಮೇಲೆ ತೂತಿರೋ ಇಂಥ ಮಡಿಕೆಗಳು ಯಾವ ಮೂಲೆಯಲ್ಲಿ ಇದ್ರೂ ಅಲ್ಲಿಗೆ ಟಾರ್ ಹೋಗ್ತದೆ ಅನ್ನೋ ಮಾತು ಚಲಾವಣೆಗೆ ಬಂತು. ಪೇಪರ್ ಅಲ್ಲಿ ಬಂದ ಏನು ಏನ್ ಬರ್ತಿದ್ದಾರೆ ನೋಡಿ, ಬರ್ದಿದ್ದಾರೆ ಓದ್ಬಿಡ್ತೀನಿ. ಇಲ್ಲಿ ನೊಂದವರು ಅಂತ ಬರ್ದಿದ್ದಾರೆ, ಯಾರು ಅಂತ ಹೆಸರು ಹಾಕಿಲ್ಲ, ಓದ್ಬಿಡ್ತೀನಿ ಕೇಳಿ. ಸ್ವಾಮಿ, ನಮ್ಮೂರಿಗೆ ರೋಡ್ ಆಗ್ಬೇಕೆಂದು ದೊಡ್ಡ ಮನಸ್ಸು ಮಾಡಿ ಸರ್ಕಾರ ನಡೆಸಿಕೊಡ್ತಾ ಇರೋದು. ಈಗ ರೋಡ್ ಆಗ್ತಾ ಇರೋದು ಸರಿಯಷ್ಟೇ. ಹೌದು, ಹೌದಲ್ಲ. ಆದ್ರೆ ಈ ರೋಡಿನ ಕಾಂಟ್ರಾಕ್ಟರ್ ಆದ ಪಟೇಲ್ರು ಸರ್ಕಾರಿ ದುಡ್ಡಲ್ಲಿ ಮಿಗಿಸಿ ದೇವಸ್ಥಾನ ಊರ್ಜಿತಗೊಳಿಸ್ತಾರೆ ಎಂದು ತಿಳಿದು ಬಂದಿದೆ. ಏನೇ ಆಗಲಿ ಇದು ಸರ್ಕಾರಿ ಹಣದ ದುರುಪಯೋಗ. ಇಂತಹದು ಆಗದಂತೆ ತಡೆಗಟ್ಟಬೇಕೆಂದು ನಾವು ಸಂಬಂಧಪಟ್ಟವರಲ್ಲಿ ಪ್ರಾರ್ಥಿಸುತ್ತೇವೆ. ಪೇಪರ್ನಲ್ಲಿ ಈ ವಿಷಯ ಬಂದದ್ದೇ ಬಂದದ್ದು. ಡಾಂಬರ್ ರಸ್ತೆ ಕೆಲಸ ನಡೀತೋ ನಡಿಲಿಲ್ವೋ, ಹಳ್ಳಿ ಗಮನ ಮಾತ್ರ ಬೇರೆ ಕಡೆಗೆ ಹೋಯ್ತು. ಏನೋ ಆಗ್ಬೇಕಾದ್ದು ಏನೇನೋ ಆಗ್ತೊಡಗಿದೆ ಅಂತ ಹಳ್ಳಿ ಮಂದಿ ಬೀದಿಯೊಳಗೆಲ್ಲ ಮಾತಾಡೋಕೆ ಶುರು ಮಾಡಿದ್ರು. ಒಂಥರ ಭಯದ ವಾತಾವರಣ ನಿರ್ಮಾಣ ಆಯಿತು. ಆದರೆ ಪಟೇಲ್ರು ಮಾತ್ರ ಎದೆ ಗುಂದದೆ ತಮಟೆ ಸಾರಿಸೇ ಬಿಟ್ರು. ಕೇಳ್ರಪ್ಪೋ ಕೇಳ್ರಿ, ಇವತ್ತು ಸಂಜೆ ಮನೆಗೊಂದಾಳು ಚಾವಡಿಗೆ ಬರ್ಬೇಕಂತೆ, ಇದು ಊರ್ ಪಟೇಲ್ರ ಅಪ್ಪಣೆ. ಕೇಳ್ರಪ್ಪೋ ಕೇಳಿ, ಕೇಳ್ರಪ್ಪೋ ಕೇಳಿ. ಹಿಂಗೆಲ್ಲಾದ್ರೂ ಮಾಡೋದುಂಟ ಅಲ್ಲ ರಸ್ತೆಗೆ ಅಂತ ಕೊಟ್ಟರೆ ತಗೊಂಡೋಗಿ ನೀವು ಅಲ್ಲಿ ಇಲ್ಲಿ ಹಿಂಗೆ ಹಾಕ್ಬಿಟ್ರೆ ಹೆಂಗಾಯ್ತದೆ? ಅಲ್ಲ ಅವ್ನು ಅವ್ನು ಹೇಳ್ತಾನೆ, ಹಂಗೆಲ್ಲ ಹೇಳ್ತಾನೆ. ಮಾಡಿದ್ರೆ ಹಾಗೆ ಹಂಗೆಲ್ಲ ಅವನೇನು ಹೇಳ್ತಾನೆ ಗೊತ್ತಾಗಿ ಶುರು ಮಾಡ್ರಪ್ಪ. ಪಟೇಲ್ರು ಬಂದ್ರು ನೋಡ್ರಪ್ಪ, ಪಟೇಲ್ರು ಬಂದ್ರು ಶುರು ಮಾಡೋದೇನು ಎಲ್ರಿಗೂ ಗೊತ್ತಿರೋದೇ ಅದು. ಇನ್ನೇನು ಶುರು ಮಾಡೋದು, ಪೋಸ್ ಮಾಡೋದು ಬಿಟ್ಟು ಸುಮ್ ಕುಂತ್ಕೋ ಅಲ್ಲಿ. ಏನೇನು ಹಂಗಂದ್ರೆ ಅರ್ಥ ಅರ್ಥ ಆಗಿರ್ತಾ ಇಲ್ಲ. ನಾವೇನು ಸ್ಕೂಲ್ಗೆ ಹೋಗಿ ಮಂಟಾಕಿದ್ದಾವ
ಹೋಸೆ ಸುಮ್ಕಿರಪ್ಪ ಎಲ್ರು ಪಟಲ್ರೆ ನೀವು ಮಾತಾಡ್ರಿ ಪಟಲ್ರೆ ಮಾತಾಡೋದೇನಿದೆ ಹೇಳಿ ಕಾಗದ ಬರ್ದು ಊರ್ ಮಾನ ತೆಗ್ದವ್ರು ನೀವುಗಳು ಅದು ಎಲ್ರಿಗೂ ಗೊತ್ತು ಅದು ಒಪ್ಕೋತೀರಾ ತಾನೆ ನೀವು ಅದ್ರಲ್ಲೇನ್ರಯ್ಯ ನೀವುಗಳು ಅನ್ಯಾಯ ಕಂಡಿದ್ದು ಯಾವ ಹಣನ ಯಾವ್ದಕ್ಕ ಹಾಕವ್ರೆ ಇನ್ನೇನ್ ಹಾಕೋದು ಸರಿಯಾಗಿ ಹೇಳಿದ್ರ ಸ್ವಲ್ಪ ಸದ್ದು ಏನ್ ನನಗೋಸ್ಕರ ನನ್ನ ಸ್ವಂತಕ್ಕೋಸ್ಕರ ಆ ಹಣ ತಿನ್ನ ಊರ್ನಾಗೆ ದೇವ್ರ ಕೆಲ್ಸಕ್ಕಾಗಿ ಆ ಹಂಗ್ ಮಾಡಿದ್ದು ನೋಡಿ ಸ್ವಾಮಿ ನೀವ್ ಯಾಕರ ಮಾಡಿ ಆದ್ರೆ ಮಾಡೋ ಅಂತ ಕೆಲ್ಸಕ್ಕೆ ನೀವ್ ಅದನ್ನ ಬಳಸಿಲ್ಲ ಮತ್ತೆ ನೀವ್ ಹಿಂಗ್ ಮಾಡಿದ್ರೆ ಹೆಂಗಾಯ್ತದೆ ನಿಮ್ಗೇನ್ ದೇವ್ರು ದಿಂಡ್ರು ಹಿರಿಕ್ರು ಅಂತ ಏನ್ ಯಾರು ಯಾರು ಇಲ್ವಾ ಸ್ವಾಮಿ ಇದ್ರು ಈ ವ್ಯಾಪಾರ ಮಾಡ್ತಾ ಇದ್ದಾವ ಸಾಕ್ ಸುಮ್ತಿರಪ್ಪ ತಲಗೊಂದ್ ಮಾತು ಯಾಕೆ ಅದೇನೆ ತಲಗೊಂದ್ ಮಾತು ಯಾಕೆ ಹಿಡ್ಕೊಂಡ್ ನಾಕ್ ಬಡೀರಿ ನೀವುಗಳು ಮಾಡಿದ್ದೆ ನಿಮಗ್ ಸರಿ ಅನ್ಸತ್ತಾ ಏನ್ ನೀವ್ ಹೇಳೋದು ಅದೇನ್ರಲ್ಲ ಅಷ್ಟ್ ದಿಮಾಕ್ ಮಾತು ಮಾತಾಡ್ತಾವ್ರಿ ಅಷ್ಟ್ ಸದ ಬಿದ್ದೋಗಿದ್ದೀನಿ ನಾನು ಗೊತ್ತಾಯ್ತಲ್ಲ ಶ್ರೋತೃಗಳೇ, ಚಾವಡಿ ಮೀಟಿಂಗ್ ಆದ್ಮೇಲೆ ರಾತ್ರಿ ಗಲಭೆ ನಡೀತು ಅಂತ. ಅದ್ರ ಜೊತೆಗೆ ಹೊಸೂರಿನ ಹೆಂಗ್ಸೊಬ್ಳು ಊರ ಹೈಕಳನ್ನ ಹಾಳ್ ಮಾಡ್ತಾ ಇದ್ದಾಳೆ ಅನ್ನೋ ರಂಗಿನ ಸುದ್ದಿ ಕೂಡ ಕೂಡ್ಕೊಂತು. ಅಷ್ಟೇ ಅಲ್ಲ, ಪೊಲೀಸ್ ಕೇಸ್ ಕೂಡ ಫೈಲ್ ಆಯಿತು. ಒಟ್ಟಿನಲ್ಲಿ ನಮ್ಮ ಹಳ್ಳಿಗೂ ಈ ರಾಜಕಾರಣ, ಬೇಹುಗಾರಿಕೆ, ಪೊಲೀಸರ ಉಪಟಳ, ಒನಪು ವೈಯಾರದ ಥಳಕು ಬಳಕು ಈ ಏನೆಲ್ಲ ಬಂತು ಅಂತೀನಿ. ಇಷ್ಟೆಲ್ಲ ಆದದ್ದು ಅಷ್ಟಕ್ಕೆ ನಿಲ್ಲಿಲ್ಲ. ತಾರಿನ ಡ್ರಮ್ಗಳನ್ನ ಕಾಯಿಸಿ ಊರ್ ಮುಂದೆ ಇಟ್ಟಿದ್ರಲ್ಲ, ಬೆಳಿಗ್ಗೆ ಎದ್ದು ನೋಡಿದ್ರೆ ಅವು ಅವು ಕೂಡ ಅಲ್ಲಿ ಇರಲೇ ಇಲ್ಲ. ಅವು ಎಲ್ಲಿ ಹೋಗಿರ್ಬಹುದು ಅಂತ ಅವು ಹೋದ ದಿಕ್ಕನ್ನು ಹಿಡಿದುಕೊಂಡು ಹೋಗಿ ನೋಡಿದ್ರೆ ಹಳ್ಳಿಯ ಆಚೆಗಿನ ಒಂದು ಗುಂಡಿಯ ಸುತ್ತ ಅವೆಲ್ಲ ಬಿದ್ದಿದ್ವು. ಒಳಗಿನ ಟಾರನ್ನ ಹಿಂಟು ಹಿಂಟಾಗಿ ಕಪ್ಪಿಗೆ ಗುಂಡಿಗೆ ಕಕ್ತಾ ಬಿದ್ದಿದ್ವು. ಸುತ್ತ ಜನ ನೋಡ್ತಾ ನಿಂತವರು ನೋಡ್ತಾನೇ ನಿಂತರು. ನೋಡಿದವರು ನೋಡಬೇಕು ಅಂತ ಹಿಂಡ್ ಹಿಂಡಾಗಿ ಬಂದರು. ಆ ಕಪ್ಪು ಡಾಂಬರ್ ನೋಡಿ ನೋಡಿ ಕಣ್ಣಿಗೆ ಕಪ್ಪು ಹಿಡಿದ ಮೇಲೆ ಅಲ್ಲಿಂದ ಕಾಲು ತೆಗಿತಾ ಇದ್ರು. ಯಾರ ಬಾಯಲ್ಲೂ ಮಾತಿಲ್ಲ, ಪಟೇಲ್ರ ಬಾಯಲ್ಲೂ ಮಾತಿಲ್ಲ ಅಂತೀನಿ. ಅಷ್ಟರಲ್ಲೇ ಒಬ್ಬ ಪಟೇಲ್ರಿಗಂದ, ಪಟೇಲ್ರೆ ನೀವು ಹೂ ಅನ್ಬೇಕಿತ್ತು, ಆ ನನ್ನ ಮಕ್ಕಳಿಗೆ ರಾತ್ರಿನ ಹುಟ್ಟಿದ ದಿನ ಕಾಣಿಸ್ತೀನಿ ಅಂತ. ಪಟೇಲ್ರು ಅವುಡು ಕಚ್ಚಿದ್ರು, ಮಾತಾಡಲಿಲ್ಲ. ಅಲ್ಲಿಂದಲೇ ನೇರವಾಗಿ ಪೊಲೀಸ್ ಸ್ಟೇಷನ್ಗೆ ಹೋದ್ರು. ಮಾರನೇ ದಿನ ಹಳ್ಳಿಗೆ ಬಂದು ಪೊಲೀಸ್ ಇನ್ಸ್ಪೆಕ್ಟ್ರು, ಏನ್ರಿ ಪಟೇಲ್ರಿ, ರೋಡ್ಗೆ ಅಂತ ತಗೊಂಬಂದಿರೋ ಡಾಂಬರ್ನ ದುರುಪಯೋಗ ಮಾಡಿದೀರಿ ಅಂತ ಕಂಪ್ಲೇಂಟ್ ಬಂದಿದೆ. ಇಲ್ಲ ಸರ್, ಯಾರೋ ಇಲ್ಲಿ ತಂದು ಹಾಕ್ಬಿಟ್ಟಿದ್ದಾರೆ. ಎಲ್ರಿ ಅದು ಗುಂಡಿ ಎಲ್ಲಿ? ಇಲ್ಲ ಇದೆ ನೋಡಿ ಸರ್. ಏನ್ರಿ ಇದೆಲ್ಲ? ರೋಡ್ ಮಾಡಿಸೋಕೆ ಅಂತ ತಂದಿರೋ ಟಾರಿನ ಕಥೆ ಏನ್ರಿ ಇದು? ರೋಡಿಗೆ ಟಾರೋ ಗುಂಡಿಗೆ ಟಾರೋ? ನೋಡಿ ಸರ್, ಅಲ್ಲಿ ಟಾರಿನ ರಾಶಿ ಮಧ್ಯದಲ್ಲಿ ಏನೋ ಕಾಲು ಅಲ್ಲಾಡ್ದಂಗಿದೆ, ಪುಟ್ಟ ಕಾಲು. ಹೌದು ಹೌದು ಹೌದು, ಕಾಲುಗಳು, ಪುಟ್ಟ ಕಾಲುಗಳು ಬಡ್ಕೊಂಡಂಗೆ. ಇದು ನಮ್ಮ ರಂಗಪ್ಪನ ಇದಾರನ್ ಡ್ರಮ್ಗೆ ಎರಡು ಕೈಗಳು ಕಚ್ಕೊಂಡಂಗೈತೆ. ಅಯ್ಯಪ್ಪ, ಇದೇನಪ್ಪ ರೋಡ್ಗೆ ಅಂತ ಬಂದಿರೋ ಟಾರ್ನಲ್ಲಿ ನಮ್ಮ ಊರ್ ಮಗು ಸತ್ತಲ್ಲಪ್ಪ. ಎಂತ ಅನ್ಯಾಯ ಆಯ್ತಲ್ಲಪ್ಪ, ಎಂತ ಅನ್ಯಾಯ. ಹ್ಮ್,
ಹಳ್ಳಿಯೊಳಗ ಸಾಕಷ್ಟು ಜನರಿಗೆ ನೆರಳು ಕೊಡ್ತಾ ಇದ್ದ ಅರಳಿ ಮರಗಳೆಲ್ಲ ಉರುಳಿ ಹೋತು. ಮಷಿನಿನ ಧೂಳು ಹೊಗೆಯಿಂದ ಹಳ್ಳಿಗೆ ಹಳ್ಳಿನೇ ಕಪ್ಪಾಗಿ ಹೋತು. ಹಳ್ಳಿ ಜನರ ಮನಸ್ಸೆಲ್ಲ ಕೆಟ್ಟ ಹೋತು, ನೆಮ್ಮದಿ ಹಾಳಾಯ್ತು. ಪಾಪ ರಂಗಪ್ಪನ ಮಗನ ಪ್ರಾಣನೂ ಹೋಯ್ತು. ಇಷ್ಟೆಲ್ಲ ಆದರೂ ಡಾಂಬರ್ ರೋಡಿನ ಕನಸು ಕನಸಾಗೇ ಉಳಿತು. ಡಾಂಬರು ಬಂದುದು ಕಥಾನಾಟಕ ಕೇಳಿದಿರಿ. ಮೂಲ ಸಣ್ಣ ಕತೆ ದ್ಯಾವನೂರು ಮಹಾದೇವ. ಬಾನುಲಿ ರೂಪ ನಾರಾಯಣ ರಾಯಚೂರ್. ನಿರ್ದೇಶನ ಎಚ್ ಎಸ್ ಸರಸ್ವತಿ. ಭಾಗವಹಿಸಿದವರು ಸಂಜೀವ ಎಸ್ ಕುಲಕರ್ಣಿ, ಕೆ ವಿ ರಾಘವೇಂದ್ರ, ಎಸ್ ಎನ್ ಶೇಷಗಿರಿ. ಧ್ವನಿ ಸಹಾಯ ವಿದ್ಯಾಶಂಕರ್, ಎಸ್ ಆರ್ ಭಟ್ ಹಾಗೂ ಮುನಿಕೃಷ್ಣಪ್ಪ. ನಿರ್ಮಾಣ ರಘುಪತಿ ಹೆಗಡೆ. ಶ್ರೋತೃಗಳೇ, ಕಥಾನಾಟಕದ ಉತ್ತಮ ವಿಮರ್ಶೆಗೆ ಸ್ವಾಗತವಿದೆ. ತಮ್ಮ ಪತ್ರ ತಲುಪಬೇಕಾದ ವಿಳಾಸ ಕೇಂದ್ರ ನಿರ್ದೇಶಕರು, ಕಥಾನಾಟಕ ವಿಭಾಗ, ಆಕಾಶವಾಣಿ, ರಾಜಭವನ ರಸ್ತೆ, ಬೆಂಗಳೂರು 560001. ಈ ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ಕೇಂದ್ರದ ಕೊಡುಗೆ.